ಅನ್ನಭಾಗ್ಯ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಡ್ಡಗಾಲ ಹಾಕ್ತಾ ಇದೆ ಅನ್ನೋ ಆರೋಪ ಇದೆ ಜುಲೈನಲ್ಲಿ ಹಾಗಾದ್ರೆ ಅನ್ನಭಾಗ್ಯ ಯೋಜನೆ ಅನುಷ್ಠಾನಕ್ಕೆ ಬರುವುದು ಡೌಟ್ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಪೂರೈಕೆ ಆಗದೆ ಇರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿನ ಹಂಚಿಕೊಳ್ಳತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈನಲ್ಲಿ ಅನ್ನಭಾಗ್ಯ ಯೋಜನೆ ಡೌಟ್ ಅನ್ನುವಂತ ವಿಚಾರ ಸದ್ಯಕ್ಕೆ ಉದ್ಭವಿಸುತ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಪೂರೈಕೆ ಆಗದೆ ಇರೋದ್ರ ಬಗ್ಗೆ ಬ್ರೇಕ್ ಹಾಕಿರೋದ್ರ ಬಗ್ಗೆ ಕೇಂದ್ರ ಹೇಗೆ ಕೊಕ್ಕೆ ಹಾಕಿದೆ ಅನ್ನೋದ್ರ ಬಗ್ಗೆ ವಿಸ್ತರಿಸುತ್ತಾ ಇತ್ತು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್ ಕೊಡಲ್ಲ ಅಂತ ಹೇಳೋದು ಒಂದು ಕೊಡ್ತೀನಿ ಅಂತ ಹೇಳಿ ಕೊಡಲ್ಲ ಅಂದ್ರೆ ರಾಜ್ಯ ಸರ್ಕಾರ ಆದರೂ ಏನು ಮಾಡಬೇಕಾಗುತ್ತೆ ಸಹಜವಾಗಿ ಅದನ್ನ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ ಕೇಂದ್ರದ ವಿರುದ್ಧ ಈಗಲೂ ಅದೇ ಆಗಿರೋದು ಈಗ ಏನು ಮಾಡುತ್ತೆ ರಾಜ್ಯ ಅನ್ನೋದು ಪ್ರಶ್ನೆ ममता इवत्तु ओंदु गंभीरवादंत आरोपवन्न मुख्यमंत्री सुद्दिगोष्ठी माडि अदु तुर्तु सुद्दिगोष्ठी करेदु माडिरुवंतद्दु केंद्र सरकारद मेले माडिदारे अक्कि योजने ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾಗಿತ್ತು ಅದನ್ನ ಹೇಳಿನೆ ಅವರು ಕೂಡ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆ ಕೂಡ ಇದು 10 ಕೆಜಿ ತಲಾ ವ್ಯಕ್ತಿಗೆ ಅಕ್ಕಿ ಕೊಡ್ತೀವಿ ಅನ್ನುವಂತ ಘೋಷಣೆ ಮಾಡಿದ್ರು ಈಗ ಜಾರಿ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಡ್ಡಿ ಮಾಡ್ತಾ ಇದೆ ಕೈ ಕೊಡ್ತಾ ಇದೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಅದು ಎರಡು ಸಲ ಒಪ್ಪಿಗೆ ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ಬರೆದು ಈಗ ಕೈ ಎತ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮುಖ್ಯಮಂತ್ರಿಗಳು ಖುದ್ದಾಗಿ ಮಾಡಿದ್ದಾರೆ 12ನೇ ತಾರೀಕು ಸಾರಿ 8ನೇ ತಾರೀಕು ಜೂನ್ 8ನೇ ತಾರೀಕು ರಾಜ್ಯ ಸರ್ಕಾರದಿಂದ FCI ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರತಿ ಬಾರಿಯೂ ಕೂಡ ಪ್ರತಿ ತಿಂಗಳು ಕೂಡ ಏನು 5 ಕೆಜಿ ಅಕ್ಕಿ ಕೇಂದ್ರದಿಂದ ಬರುತ್ತೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ಆ 5 ಕೆಜಿ ಅಕ್ಕಿ FCI ನಿಂದಲೇ ಬರ್ತಾ ಇರೋದು ಈಗ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಾಗ 12ನೇ ತಾರೀಕು ಒಪ್ಪಿಗೆ ಪತ್ರ ಕೂಡ FCI ಇಂದ ಬಂದಿತ್ತು ರಾಜ್ಯ ಸರ್ಕಾರಕ್ಕೆ ಏನು 2,08,425 ಮೆಟ್ರಿಕ್ ಟನ್ ಹೆಚ್ಚುವರಿ ಅಕ್ಕಿ ಕಳಿಸ್ತೀವಿ ಅನ್ನುವಂತ ಒಂದು ಒಪ್ಪಿಗೆ ಪತ್ರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಅವರು ಕಳಿಸಿದ್ರು ಆದರೆ ಈ ಸಂದರ್ಭದಲ್ಲಿ ಅಕ್ಕಿ ಕೊಡ್ತೀವಿ ಅಂತ FCI ಒಪ್ಪಿಗೆ ಕೊಟ್ಟ ನಂತರ ಮಾರನೇ ದಿನ 13ನೇ ತಾರೀಕು FCI ಗೆ ಕೇಂದ್ರ ಸರ್ಕಾರ ಕೇಂದ್ರದ ಗ್ರಾಹಕರ ಸರಬರಾಜು ಇಲಾಖೆಯಿಂದ ಒಂದು ಪತ್ರ ಬರೆದು ಅದರಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಅಕ್ಕಿ ಕೊಡಬಾರದು ಅನ್ನುವಂತ ಒಂದು ಆದೇಶವನ್ನ ಕೊಡಲಾಗುತ್ತೆ ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕಿ ಬರಲ್ಲ ಅನ್ನುವಂತ ವಿಚಾರವನ್ನ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಾವೆಲ್ಲಾದರೂ ಪ್ರಯತ್ನ ಮಾಡಿ ಅಕ್ಕಿ ತಂದು ಜನತೆಗೆ ಅಕ್ಕಿ ಕೊಡ್ತೇವೆ ಆ ಒಂದು ಪ್ರಯತ್ನ ಗಂಭೀರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ಒಂದು ವೇಳೆ ಅಕ್ಕಿ ಯೋಜನೆ ಜಾರಿ ಆಗಲಿಲ್ಲ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ಜುಲೈ 1 ರಿಂದ ಅಕ್ಕಿ ಯೋಜನೆ ಜಾರಿ ಆಗಬೇಕಾಗಿತ್ತು ಈಗ ಆಗುತ್ತಾ ಆಗಲ್ವಾ ಅನ್ನುವಂತ ಒಂದು ಗೊಂದಲದಲ್ಲಿ ಈ ಯೋಜನೆ ನಿಂತಿರುವಂತದ್ದು ಮಮತಾ ರೈಟ್ ಥ್ಯಾಂಕ್ ಯು ಮಸೀದ್ ಅಕ್ಕಿ ಕರ್ನಾಟಕದಲ್ಲಿ ಸಿಗಲ್ಲ ಬೇರೆ ಕಡೆಯಿಂದ ತರಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಸೋ ಇಕ್ಕಟ್ಟಿಗೆ ಸಿಲುಕಿದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ ಸೋ ಅನುಷ್ಠಾನ ಜುಲೈ 1 ಕ್ಕೆ ಆಗೋದು ಆಲ್ಮೋಸ್ಟ್ ಡೌಟ್ ಎರಡೇ ಆಪ್ಷನ್ ಇದ್ದಿತ್ತು ಒಂದು ಟೆಂಡರ್ ಕರಿಬೇಕು ಹೆಚ್ಚುವರಿ ಅಕ್ಕಿ ಖರೀದಿಗೆ ಎರಡನೇದು FCI ಗೆ ಪತ್ರ ಬರೆಯೋದ್ರ ಮೂಲಕ ಅಲ್ಲಿಂದ ಖರೀದಿ ಮಾಡಬೇಕು ಅಂತ ಒಂದು ಆಪ್ಷನ್ ಬಗ್ಗೆ ಕೇಂದ್ರ ಇಂಟರ್ಫರೆನ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಡೌಟ್ ಅನ್ನುವಂತ ಮಾತು ಸಿದ್ದರಾಮಯ್ಯ ಅವರ ಮಾತುಗಳಿಂದ ಸ್ಪಷ್ಟವಾಗಿದೆ ಈಗ ಎರಡನೇ ಆಪ್ಷನ್ ಅಂತ ಹೇಳಿದ್ರೆ ಹೆಚ್ಚುವರಿ ಅಕ್ಕಿಯನ್ನು ಖರೀದಿ ಮಾಡೋದು ಬೇರೆ ರಾಜ್ಯಗಳ ಹತ್ರ ಮಾತುಕತೆಯನ್ನು ಕೂಡ ನಾವು ನಡೆಸ್ತಾ ಇದೀವಿ ಅಂತ ಕೂಡ ಹೇಳಿದ್ರು ಟೆಂಡರ್ ಏನಾದರೂ ಕರೀತಾರಾ ಹೇಗೆ ಈ ಎಲ್ಲಾ ಸಿಚುಯೇಷನ್ ಅನ್ನು ನಿಭಾಯಿಸುತ್ತೆ ಸರ್ಕಾರ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಆಯಾಮ ಕೂಡ ಇಲ್ಲಿ ಹುಟ್ಕೊಂಡಿರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರೋಗ್ರಾಮ್ಗಳು ಯಶಸ್ವಿ ಆಗೋದಕ್ಕೆ ಬಿಡ್ತಾ ಇಲ್ವಾ ಈ ಅನುಮಾನ ಕೂಡ ಮೂಡ್ತಾ ಇದೆ